ಇರುತ್ತೆ. ಇನ್ನು ಕೆಲವುದ್ರಲ್ಲಿ ಇಲ್ಲಿ ಕೆಳಗಡೆ ತೋರಿಸಿದೆ ಜನರೇಟ್ ಪಿನ್ ಅಂತ ಅನ್ಬಿಟ್ಟು, ಅಲ್ಲಿ ನಾನು ಕ್ಲಿಕ್ ಮಾಡಿದ್ದೀನಿ. ಹೈ ಗೈಸ್, ವೆಲ್ಕಮ್ ಟು ಸಾಗರ್ ಎಚ್ಎಲ್ ಗೌಡ ಸೋಮನ್ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಎಚ್ಎಲ್ ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಿ ಅಂದ್ರೆ, ನೀವು ಬ್ಯಾಂಕ್ ಅಲ್ಲಿ ಹೊಸದಾಗಿ ಅಕೌಂಟ್ ನ ಕ್ರಿಯೇಟ್ ಮಾಡಿಸಿದೀರಾ ಅಂತಂದ್ರೆ, ನೆಕ್ಸ್ಟ್ ಎಟಿಎಂ ಗೆ ಅಪ್ಲೈ ಮಾಡ್ಬಿಟ್ಟು ಎಟಿಎಂ ಕಾರ್ಡ್ನ ತಗೊಂತೀರಾ, ನೀವು ಬ್ಯಾಂಕ್ ಅಲ್ಲಿ ಇರುವಂತ ಅಮೌಂಟ್ ಅನ್ನ ತಗೊಬೇಕು ಅಂತಂದ್ರೆ ಬ್ಯಾಂಕಿಗೆ ಹೋಗ್ಬೇಕಾಗುತ್ತೆ. ನೀವು ಎಟಿಎಂ ಕಾರ್ಡ್ನ ತಗೊಂಡ ನಂತರ ನೀವು ಎಟಿಎಂ ನಲ್ಲೂ ಕೂಡ ನೀವು ಅಮೌಂಟ್ ಅನ್ನ ಡ್ರಾ ಮಾಡ್ಕೊಬಹುದು. ಎಟಿಎಂ ನಲ್ಲಿ ನೀವು ಅಮೌಂಟ್ ನ ತಗೊಬೇಕು ಅಂದ್ರೆ ಎಟಿಎಂ ಕಾರ್ಡ್ ಬಂದಿದ ನಂತರ 4-digit ಪಿನ್ ಅನ್ನ ನೀವು ಜನರೇಟ್ ಮಾಡ್ಬೇಕಾಗತ್ತೆ. ಜನರೇಟ್ ಮಾಡಿಲ್ಲ ಅಂತಂದ್ರೆ ನೀವು ಎಟಿಎಂ ಅಲ್ಲಿ ಅಮೌಂಟ್ ಅನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಒಂದು ಬ್ಯಾಂಕ್ ಯಾವುದೇ ಇರಲಿ, ಆ ಒಂದು ಬ್ಯಾಂಕ್ ಅಲ್ಲಿರುವಂತ ಎಟಿಎಂ ತಗೊಂಡಿರ್ತೀರಲ್ವಾ, ಆ ಒಂದು ಎಟಿಎಂ ನಲ್ಲಿ 4-digit ಪಿನ್ ಅನ್ನ ಯಾವ ರೀತಿ ಜನರೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬ್ಯಾಂಕ್ ಯಾವುದೇ ಇರಲಿ, ಪ್ರೊಸೀಜರ್ಸ್ ಗಳೆಲ್ಲವೂ ಕೂಡ ಸೇಮ್ ಇರುತ್ತೆ ಎಟಿಎಂ ನಲ್ಲಿ. ಬಟ್ ಕೆಲವೊಂದು ಎಟಿಎಂ ನಲ್ಲಿ ಏನಾಗಿರುತ್ತೆ ಅಂತಂದ್ರೆ ಆಪ್ಷನ್ಸ್ ಗಳು ಚೇಂಜಸ್ ಇರುತ್ತೆ. ಅಂದ್ರೆ ರೈಟ್ ಸೈಡ್ ಅಲ್ಲಿರುವಂತ ಆಪ್ಷನ್ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ, ಲೆಫ್ಟ್ ಸೈಡ್ ಅಲ್ಲಿ ಇರುವಂತ ಆಪ್ಷನ್ ರೈಟ್ ಸೈಡ್ ನಲ್ಲಿ ಇರುತ್ತೆ. ಓಕೆನಾ, ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆಪ್ಷನ್ ನೋಡ್ತಿರಲ್ವಾ, ಆಪ್ಷನ್ ನಾನು ತಿಳಿಸ್ಕೊಟ್ಟಂತ ಪ್ಲೇಸ್ ಅಲ್ಲೇ ಇದೆಯಾ ಅಥವಾ ಬೇರೆ ಕಡೆ ಇದೆಯಾ ಅಂತ ನೋಡಿಕೊಂಡು ನೆಕ್ಸ್ಟ್ ನೀವು ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಪಿನ್ ಅನ್ನ ಜನರೇಟ್ ಮಾಡ್ಬೇಕಾಗತ್ತೆ. ಕಂಪ್ಲೀಟ್ ಆಗಿ ನಿಮ್ಗೆ ಯಾವ ರೀತಿ ಜನರೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರುವಂತ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡ್ಬಿಟ್ಟು ಆಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಗೈಸ್, ಬನ್ನಿ ಎಟಿಎಂ ಗೆ ಹೋಗೋಣ. ಗೈಸ್, ಫೈನಲಿ ಎಟಿಎಂ ಹತ್ರ ಬಂದೆ. ಎಟಿಎಂ ಹತ್ರ ಬಂದಿದ ನಂತರ ನೀವು ಹೊಸದಾಗಿ ಎಟಿಎಂ ಕಾರ್ಡ್ ಬಂದಿರುತ್ತೆ ಅಲ್ವಾ, ನಿಮ್ಮ ಒಂದು ಎಟಿಎಂ ಕಾರ್ಡ್ನ ನೀವು ತೊಗೊಬೇಕಾಗತ್ತೆ. ಎಟಿಎಂ ಕಾರ್ಡ್ ತೊಗೊಂಡ ನಂತರ ಇಲ್ಲಿ ಆರೋ ಮಾರ್ಕ್ ಇರುತ್ತೆ ನೋಡಿ, ಆ ಕಡೆಯಿಂದ ನೀವೇನು ಮಾಡಬೇಕಾಗತ್ತೆ ಅಂದರೆ ಇನ್ಸರ್ಟ್ ಮಾಡಬೇಕಾಗತ್ತೆ. ನೀವು ರಿವರ್ಸ್ ಆಗಿ ಇನ್ಸರ್ಟ್ ಮಾಡಿದ್ರಿ ಅಂತಂದರೆ ಅಲ್ಲಿ ಎರರ್ ಬರುತ್ತೆ. ಸೊ ನೀವೇನು ಮಾಡಬೇಕಾಗತ್ತೆ, ಆರೋ ಮಾರ್ಕ್ ಇರುತ್ತೆ ಅದನ್ನು ನೋಡಿಕೊಂಡು ನೀವು ಇನ್ಸರ್ಟ್ ಮಾಡಬೇಕಾಗತ್ತೆ. ಇನ್ಸರ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಜನರೇಟ್ ಪಿನ್ ಅಂತ ಕೇಳುತ್ತೆ. ಕೆಲವುದ್ರಲ್ಲಿ ಏನಿರುತ್ತೆ ಅಂದರೆ ಜನರೇಟ್ ಪಿನ್ ಅಂತ ಲೆಫ್ಟ್ ಸೈಡಲ್ಲಿ ಇರುತ್ತೆ ಅಥವಾ ಚೇಂಜ್ ಪಿನ್ ಮತ್ತು ಬ್ಯಾಲೆನ್ಸ್ ಎನ್ಕ್ವೈರಿ ಅಂತ ಲೆಫ್ಟ್ ಸೈಡಲ್ಲಿ ಈ ರೀತಿ ಶೋ ಆಗುತ್ತೆ. ಇನ್ನು ಕೆಲವುದ್ರಲ್ಲಿ ಇಲ್ಲಿ ಕೆಳಗಡೆ ತೋರಿಸಿದೆ ಜನರೇಟ್ ಪಿನ್ ಅಂತ ಅಂದ್ಬಿಟ್ಟು ಅಲ್ಲಿ ನಾನು ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟದು ನಂಬರ್ ಇರುತ್ತೆ ನೋಡಿ, ಆ ಒಂದು ಅಕೌಂಟ್ ನಂಬರನ್ನು ನೀವು ಟೈಪ್ ಮಾಡ್ಕೊಬೇಕಾಗತ್ತೆ. 13-digit ನಿಮ್ಮ ಒಂದು ಪಾಸ್ಬುಕ್ನಲ್ಲಿರುತ್ತೆ. ಅಕೌಂಟ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಕರೆಕ್ಟ್ ಅಂತ ಇರುತ್ತೆ ನೋಡಿ, ಕರೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ರೆ ಅಂದರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರುವಂಥ ನಂಬರಿಗೆ ಒಂದು OTP ಬರುತ್ತೆ. ಆ ಒಂದು OTPನ ನೀವೇನು ಮಾಡಬೇಕಾಗತ್ತೆ, ಎಂಟರ್ ಮಾಡಬೇಕಾಗತ್ತೆ. ನೀವೇನಾದ್ರು 30-second ಮೇಲ್ಗಡೆ ಟೈಮ್ ತೊಗೊಂಡ್ರಿ ಅಂತ ಅಂದರೆ ಅದು ಎರರ್ ಆಗುತ್ತೆ, ಮತ್ತೆ ನೀವು ಹೊಸದಾಗಿನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆನಾ, ಮತ್ತೆ ನೀವು ಎಟಿಎಂ ಕಾರ್ಡ್ ತೆಗೆದುಬಿಟ್ಟು, ಸೊ ನೀವು ಬೇಗನೆ ನಿಮ್ಮ ಹತ್ರನೇ ಇಟ್ಕೊಂಡಿರಬೇಕಾಗತ್ತೆ. 6-digit OTP ಇರುತ್ತೆ, ಅದನ್ನು ಎಂಟರ್ ಮಾಡಿಬಿಟ್ಟು ಕರೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಕರೆಕ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಲೋಡ್ ಆಗೋದಕ್ಕೆ. ನಂತರ ನೀವು ಹೊಸದಾಗಿ ನಿಮ್ಗೆ ಯಾವುದು ಈ ಪಿನ್ನ ನೆನಪಲ್ಲಿರುತ್ತೆ ನೋಡಿ, ನಿಮ್ಮ ಒಂದು ಮೊಬೈಲ್ ಸ್ಟಾರ್ಟಿಂಗ್ 4-digit ಆಗಿರ್ಬೋದು ಅಥವಾ ನಿಮ್ಗೆ ಎಲ್ಲಿ ನೆನಪಿರುತ್ತೆ ನೋಡಿ ನಂಬರು, ಆ 4-digit ಟೈಪ್ ಮಾಡಿಬಿಡಿ. ಟೈಪ್ ಮಾಡಿದ ನಂತರ ಎಂಟರ್ ಅಂತ ಇರುತ್ತೆ, ಎಂಟರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಮತ್ತೆ ರೀಎಂಟರ್ ಕೇಳುತ್ತೆ. ರೀಎಂಟರ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಮತ್ತೆ ನೀವು ಅದನ್ನು ಟೈಪ್ ಮಾಡಿದ್ರಿ ಅಂದರೆ ಏನಾಗುತ್ತೆ ಅಂತಂದರೆ ಅಲ್ಲಿ ಒಂದು ಕನ್ಫರ್ಮೇಷನ್ದು ನಿಮಗೆ ಅಲ್ಲಿ ಒಂದು ಸ್ಕ್ರೀನ್ ಮೇಲೆ ಬರುತ್ತೆ. ಅದು ಬಂದಿದ ನಂತರ ನಿಮ್ಮ ಒಂದು ಎಟಿಎಂ ಪಿನ್ ಜನರೇಟ್ ಆಗಿದೆ ಅಂತ ಅರ್ಥ. ನೀವು ಯಾವಾಗಲೇ ಆದ್ರೂ ಅಮೌಂಟ್ನ ತೊಗೊಂತೀರಾ ಅಂತಂದರೆ ಎಟಿಎಂ ಕಾರ್ಡ್ನ ಹಾಕಿದ ನಂತರ ನೀವೇನು ಮಾಡಬೇಕಾಗತ್ತೆ ಅಂದರೆ ಇಲ್ಲಿ ಯಾವ ಪಿನ್ನನ್ನು ಜನರೇಟ್ ಮಾಡಿರ್ತೀರ ನೋಡಿ, 4-digit ಆ ಪಿನ್ನನ್ನು ಎಂಟರ್ ಮಾಡಿದ್ರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ. ಈ ರೀತಿ ನೀವೇನು ಮಾಡ್ಬೋದು ಅಂತಂದರೆ ಹೊಸದಾಗಿ ಎಟಿಎಂ ತೊಗೊಂಡಿದ್ರೆ ಎಟಿಎಂ ಪಿನ್ನ ಜನರೇಟ್ ಮಾಡ್ಕೊಬೋದು. ಗೈಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಟ್ರಿಕ್. ಏನಾದರೂ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.